ಶಿವಮೂರ್ತಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಠವನ್ನ ಖಾಲಿ ಮಾಡಿದ್ದಾರೆ ಶಿವಮೂರ್ತಿಯ ಶಿಷ್ಯೆ ಶಿವಮೂರ್ತಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮಠದಲ್ಲಿ ಇದ್ದಂತ ಶಿವಮೂರ್ತಿ ಶಿಷ್ಯೆ ಈಗ ಮಠವನ್ನ ಖಾಲಿ ಮಾಡಿದ್ದಾರೆ ತುಮಕೂರಿನ ಹೊಸಹಳ್ಳಿಯಲ್ಲಿ ಇದ್ದಂತ ಪಡುವಲ ಮಠ ಮುರುಘಾ ಮಠದ ಶಾಖಾ ಮಠವಾಗಿತ್ತು ಈ ಪಡುವಲ ಮಠ ಒಂದು ತಿಂಗಳ ಹಿಂದೆಯೇ ಮಠವನ್ನ ರೇವತಿ ಶಿವಮೂರ್ತಿಯ ಶಿಷ್ಯೆ ರೇವತಿ ಖಾಲಿ ಮಾಡಿದ್ದಾರೆ ಒಂದು ತಿಂಗಳ ಹಿಂದೆಯೇ ಖಾಲಿ ಮಾಡಿದ್ದಾರೆ ಆಕೆ ಎಲ್ಲಿದ್ದಾರೆ ಯಾಕೆ ಖಾಲಿ ಮಾಡಿ ಹೋದ್ರು ಅನ್ನುವಂತದ್ದು ಸದ್ಯಕ್ಕೆ ಇರುವಂತ ಪ್ರಶ್ನೆ ಶಿವಮೂರ್ತಿ ಶಿಷ್ಯೆ ರೇವತಿ ಪಡುವಲ ಮಠದಲ್ಲಿ ಇದ್ದರು ಸಾಕಷ್ಟು ವರ್ಷಗಳಿಂದ ಅಲ್ಲೇ ಇದ್ದರು ಆದರೆ ಈಗ ಒಂದು ತಿಂಗಳ ಹಿಂದೆ ಅವರು ಆ ಮಠವನ್ನ ಖಾಲಿ ಮಾಡಿ ತೆರಳಿದ್ದಾರೆ ಗುಬ್ಬಿಯ ಹೊಸಹಳ್ಳಿಯಲ್ಲಿ 18 ಎಕರೆ ಜಾಗದಲ್ಲಿ ಇತ್ತು ಈ ಮಠ ಮುರುಘಾ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮಠಕ್ಕೆ ಜಾಗವನ್ನ ಹಸ್ತಾಂತರ ಮಾಡಿದ್ರು ಅಲ್ಲಿನ ಗ್ರಾಮಸ್ಥರು ಮಠದ ಜಾಗವನ್ನ ಶಿಷ್ಯ ರೇವತಿ ನೋಡಿಕೊಳ್ಳತಾ ಇದ್ರು ಸುಮಾರು 12 ವರ್ಷದಿಂದ ಮಠದ ಜಾಗವನ್ನ ರೇವತಿ ನೋಡಿಕೊಳ್ಳತಾ ಇದ್ರು 50ಕ್ಕೂ ಹೆಚ್ಚು ಹಸುಗಳನ್ನ ಸಾಕಿಕೊಂಡು ರೇವತಿ ಸುಮಾರು 12 ವರ್ಷಗಳಿಂದ ಅಲ್ಲೇ ವಾಸವಾಗಿದ್ರು ಅಪ್ಪ ಅಮ್ಮ ಅಕ್ಕನ ಜೊತೆ ಮಠದಲ್ಲಿ ರೇವತಿ ವಾಸವಾಗಿದ್ರು ಇದೀಗ ಮಠದಿಂದ ದಿಢೀರ್ ನಾಪತ್ತೆಯಾಗಿದ್ದಾರೆ ರೇವತಿ ಎಲ್ಲಿಗೆ ಹೋದ್ರು ಯಾಕೆ ಹೋದ್ರು ಸಡನ್ ಆಗಿ ಯಾಕೆ ಈ ರೀತಿಯ ನಿರ್ಧಾರ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತ ದೊಡ್ಡ ಪ್ರಶ್ನೆ ಶಿವಮೂರ್ತಿ ಅರೆಸ್ಟ್ ಆಗಿ ಸಾಕಷ್ಟು ತಿಂಗಳುಗಳೇ ಕಳಿತು ಆದರೂ ಕೂಡ ಈಗ ಒಂದು ತಿಂಗಳಿಂದ ಅವರು ನಾಪತ್ತೆ ಆಗಿರುವಂಥದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣವಾಗಿದೆ ಎಲ್ಲಿ ಹೋದ್ರು ಯಾಕಾಗಿ ಅವರು ಮಠವನ್ನ ಬಿಟ್ಟು ತೆರಳಿದ್ರು ಅನ್ನುವಂಥದ್ದು ಯಾಕಂದ್ರೆ ಸುಮಾರು 12 ವರ್ಷಗಳಿಂದ ಆ ಮಠವನ್ನ ನೋಡಿಕೊಳ್ಳತಾ ಇದ್ದಂತವರು ರೇವತಿ ಸುಮಾರು 50ಕ್ಕೂ ಹೆಚ್ಚು ಹಸುಗಳನ್ನ ಅಲ್ಲಿ ಸಾಕೊಂಡಿದ್ರು ಅವರ ಫ್ಯಾಮಿಲಿ ಒಂದಿಗೆ ಇದ್ದರು ಅಂದ್ರೆ ಅಪ್ಪ ಅಮ್ಮ ಅಕ್ಕನ ಜೊತೆ ವಾಸವಾಗಿದ್ರು ಆದರೆ ಈಗ ಇದ್ದಕ್ಕಿದ್ದಂತೆ ಅಲ್ಲಿಂದ ಯಾರಿಗೂ ಹೇಳದಂತೆ ತೆರಳಿರುವಂತದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಒಂದು ತಿಂಗಳಿಂದ ಅವರು ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಆದರೆ ತಡವಾಗಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್ ನೇರವಾಗಿ ಸಂಪರ್ಕದಲ್ಲಿ ಇರ್ತಾರೆ ಹೇಮಂತ್ ಯಾಕೆ ಹೋದ್ರು ರೇವತಿ ಅಲ್ಲಿಂದ ಅನ್ನುವಂಥದ್ದು ಒಂದು ಪ್ರಶ್ನೆ ಆದರೆ ಏನು ಹೇಳ್ತಾರೆ ಅಲ್ಲಿ ಇದ್ದವರು ಅಥವಾ ಬೇರೆ ಸಿಬ್ಬಂದಿಗಳು ಅಥವಾ ಮಠದ ಸುತ್ತಮುತ್ತ ಇದ್ದವರು ಅನ್ನುವಂಥದ್ದು ಒಂದು ಪ್ರಶ್ನೆ ಮತ್ತು ಒಂದು ತಿಂಗಳಾಯಿತು ಅವರು ಅಲ್ಲಿಂದ ಹೋಗಿ ಅಥವಾ ನಾಪತ್ತೆಯಾಗಿ ಅಂತ ತಡವಾಗಿ ಈ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಒಟ್ಟಿನಲ್ಲಿ ಈ ಘಟನೆ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದರೆ ಹೇಮಂತ್ ಖಂಡಿತ ರಜ್ನಿ ಏನು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿರುವಂಥ ಹೊಸಳ್ಳಿಯ ಪಡುವಳ ಮಠ ಏನಿದೆ ಈ ಒಂದು ಮಠ ಚಿತ್ರದುರ್ಗದ ಮುರುಘಾ ಮಠಕ್ಕೆ ಸೇರಿದಂಥದ್ದು ಏನು ಮುರುಘಾ ಮಠದ ಶ್ರೀಗಳು ಈಗಾಗಲೇ ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಹೊತ್ತು ಜೈಲಿನಲ್ಲಿದ್ದಾರೆ ಆಕೆ ಅವರ ಶಿಷ್ಯರಾಗಿ ಇರುವಂಥ ಈ ರೇವತಿ ಅವರು ಕಳೆದ 10-12 ವರ್ಷಗಳಿಂದಲೂ ಕೂಡ ಈ ಒಂದು ಪಡುವಲ ಮಠದಲ್ಲಿ ಹಸುಗಳನ್ನು ಮೇಯಿಸ್ಕೊಂಡು ನಾನು ಶ್ರೀಗಳ ಶಿಷ್ಯ ಆಗಿದ್ದೆ ನಾನು ಇಲ್ಲಿ ಹಸುಗಳ ಸೇವೆ ಮಾಡಲಿಕ್ಕೆ ಮಠದ ಸೇವೆ ಮಾಡಲಿಕ್ಕೆ ಯಾವುದೇ ಸಂಬಳವನ್ನು ಪಡೆಯದಲೇ ಬಂದು ಇಲ್ಲಿದ್ದೀನಿ ಅಂತೇಳಿ ಸುಮಾರು 18 ಎಕರೆ ಜಾಗವನ್ನು ಅಭಿವೃದ್ಧಿಪಡಿಸ್ತೇನೆ ಅಂತೇಳಿ ಈ ಮಠದಲ್ಲಿ ಸೇರಿಕೊಂಡಿದ್ದಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರು ಮತ್ತು ಈಕೆಯ ನಡುವೆ ಕೂಡ ಈ ಹಿಂದೆ ಹಲವು ಬಾರಿ ಗಲಾಟೆಗಳು ಸಹ ಆಗಿದ್ವು ಆದರೆ ಆ ಸಂದರ್ಭದಲ್ಲಿ ಕೂಡ ನಾನು ಇಲ್ಲಿನ ಅಭಿವೃದ್ಧಿ ಮಾಡಲಿಕ್ಕಷ್ಟೇ ಬಂದಿರುವಂಥದ್ದು ನನಗೆ ಮುರುಘಾ ಮಠದಿಂದ ಯಾವುದೇ ಸಂಬಳ ನೀಡೋದಿಲ್ಲ ಅಂತೇಳಿ ವಾದವನ್ನು ಮಾಡಿ ಆಕೆ ಹೇಳ್ತಾ ಇದ್ದಂಥದ್ದು ಅಲ್ಲಿ ಇದ್ದಂಥ ಗದ್ದುಗೆಗೆ ಪೂಜೆ ಮಾಡ್ಕೊಂಡು ಹೋಗ್ಲಿಕ್ಕಷ್ಟೇ ನಾನು ನೇಮಕವಾಗಿದ್ದೇನೆ ಅಂತೇಳಿ ಆದರೆ ಅಧಿಕೃತ ಆದೇಶ ಇಲ್ಲದಲೇ ಈಕೆ ಬಂದು ಸೇರ್ಕೊಂಡಿದ್ದಾಳೆ ಅಂತೇಳಿ ಗ್ರಾಮಸ್ಥರು ಆರೋಪವನ್ನು ಮಾಡಿದರು ಆದರೆ ಕಳೆದ ಒಂದು ತಿಂಗಳಿಂದನೂ ಕೂಡ ಈಕೆ ಸದ್ಯ ಮಠದಲ್ಲಿ ಕಾಣಿಸ್ತಾ ಇಲ್ಲ ಎಲ್ಲೋ ಒಂದು ಕಡೆ ಮುರುಘಾ ಮಠದ ಶ್ರೀಗಳಿಗೂ ಈಕೆಗೂ ಏನಾದರೂ ನಂಟಿತ್ತ ಅನ್ನೋ ಒಂದು ಅನುಮಾನಗಳು ಕೂಡ ಕಾಣಲಿಕ್ಕೆ ಶುರುವಾಗಿರುವಂಥದ್ದು ಯಾಕಂತಂದರೆ ಈಗಾಗಲೇ ಜೈಲಿನಲ್ಲಿರುವಂಥ ಮುರುಘಾ ಮಠದ ಶ್ರೀಗಳನ್ನು ಹಲವು ರೀತಿಯಲ್ಲಿ ತನಿಖೆಗೆ ಒಳಪಡಿಸ್ತಾ ಇರೋಂಥದ್ದು ಆ ಒಂದು ನಿಟ್ಟಿನಲ್ಲಿ ಎಲ್ಲಾದರೂ ರೇವತಿ
ರೇವತಿಯವರು ಈಗಾಗ ಏನು ರೇವತಿಯವರು ಈ ಹಿಂದೆ ಇಂಜಿನಿಯರಿಂಗ್ ಮಾಡುವಂತ ಸಂದರ್ಭದಲ್ಲಿ ಮಡದಲ್ಲೇ ಇದ್ದಂತವರು ಮಡದಲ್ಲಿ ಅಧಿಕಾರಿಯಾಗಿ ಕೂಡ ಕೆಲಸ ಮಾಡಿದಂತವರು ರೇವತಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದಕಡೆ ಅವರಿಗೂ ಮತ್ತೆ ಈಕೆಗೂ ಏನಾದರೂ ಲಿಂಕ್ ಇತ್ತ ಅನ್ನೋ ಒಂದು ಅನುಮಾನಗಳು ಕೂಡ ಕಾಡಲಿಕ್ಕೆ ಶುರುವಾಗಿರುವಂಥದ್ದು ಯಾಕಂತಂದರೆ ತಾಯಿ ಮತ್ತು ಅಕ್ಕನ ಜೊತೆಯಲ್ಲಿ ಗುಬ್ಬಿಯ ಮಠದಲ್ಲಿದ್ದಂಥ ಈಕೆ ಈಗ ಸದ್ಯಕ್ಕೆ ಒಂದು ತಿಂಗಳಿಂದಲೂ ಕೂಡ ಏಕಾಏಕಿ ಕಾಣೆಯಾಗಿರುವಂಥದ್ದು ಒಂದು ರೀತಿಯ ಅನುಮಾನಕ್ಕೆ ಕಾರಣವಾಗಿರುವಂಥದ್ದು ರಜನಿ ಓಕೆ ಈಗ ಅವರು ಕಾಣಿಸ್ತಾ ಇಲ್ಲ ಅವರ ಅಪ್ಪ ಅಮ್ಮನ ಜೊತೆ ಇದ್ರು ಅಂತ ಅವರ ಅಪ್ಪ ಅಮ್ಮನು ಈಗ ಇಲ್ವಾ ಮಠವನ್ನ ಈಗ ಯಾರು ನೋಡ್ಕೊಳ್ತಾ ಇದ್ದಾರೆ ಜೊತೆಗೆ ಆ ಸುತ್ತಮುತ್ತ ಇದ್ದಂತಹ ಜನರು ಇವರ ಬಗ್ಗೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಅಂತ ಹೇಮಂತ್ ಖಂಡಿತ ರೇವತಿ ಏನಂತಂದ್ರೆ ಈ ಒಂದು ಮಠ ಏನಿದೆ ಇದು ಐತಿಹಾಸಿಕ ಪ್ರಸಿದ್ಧವಾದಂತ ಮಠ ಆಗಿದ್ದಂತದ್ದು ಏನು ಗುಬ್ಬಿಯ ಪಡುವಾಳ ಮಠ ಇದ್ದಂತದ್ದು ಈ ಮಠಕ್ಕೆ ಸುಮಾರು 600 ವರ್ಷಗಳ ಇತಿಹಾಸ ಇದೆ ಅನ್ನುವಂಥದ್ದು ಆದ್ರೆ ಈಗ ಸದ್ಯದ ಮಟ್ಟಿಗೆ ಅಲ್ಲಿ ಯಾರೂ ಕೂಡ ಇಲ್ಲ ಸಂಪೂರ್ಣವಾಗಿ ಖಾಲಿಯಾಗಿದೆ ಮಠ ಅಂತ ಹೇಳಲಾಗ್ತಾ ಇರೋಂಥದ್ದು ಏನು ರೇವತಿ ಅವರಿದ್ರು ಅವರ ಅಕ್ಕ ಮತ್ತೆ ತಾಯಿ ಇಬ್ಬರೂ ಕೂಡ ಅವರ ಜೊತೆಯಲ್ಲೇ ಹೋಗಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗಿರುವಂಥದ್ದು ಮತ್ತೆ ಏನು ಸ್ಥಳೀಯರ ವಾದ ಮಾತಾಗಿರುವಂಥದ್ದು ಏನಂತಂದ್ರೆ ನಮ್ಮ ಮಠಕ್ಕೆ ಹಿಡಿದಿದ್ದಂತ ಒಂದು ಪೀಡೆ ಹೊರಗಡೆ ಹೋಗಿದೆ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇರುವಂಥದ್ದು ಯಾಕಂತಂದ್ರೆ ಏನು ಆಕೆ ಬಂದು 10-12 ವರ್ಷಗಳಿಂದ ಇಲ್ಲಿ ಮಠದಲ್ಲಿ ಸೇರ್ಕೊಂಡಿದ್ಲು ಆ ಸಂದರ್ಭದಲ್ಲಿಂದಲೂ ಕೂಡ ಗ್ರಾಮಸ್ಥರು ಮತ್ತೆ ರೇವತಿ ಅವರ ನಡುವೆ ಏನು ಒಂದು ತಿಕ್ಕಾಟ ಗಲಾಟೆಗಳಿದ್ವು ಆ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ರೇವತಿ ಅವರು ಹೋಗಿರುವಂಥದ್ದು ಎಲ್ಲ ಒಂದ್ ಕಡೆ ಗ್ರಾಮಸ್ಥರಿಗೆ ಖುಷಿಯನ್ನ ನೀಡಿದ್ರೆ ಮತ್ತೊಂದು ಕಡೆ ಏನು ಜೈಲು ಸೇರಿರುವಂತಹ ಮುರುಘಾಮಠದ ಶ್ರೀಗಳೇನಿದ್ದಾರೆ ಅವರಿಗೂ ಇವರಿಗೂ ಲಿಂಕ್ ಏನಾದರೂ ಇತ್ತ ಅವರ ತನಿಖೆಯಲ್ಲಿ ಏನಾದರೂ ಇವರ ಹೆಸರನ್ನು ಬಾಯಿ ಬಿಡುವಂತ ಚಾನ್ಸಸ್ ಇರೋದ್ರಿಂದಾಗಿ ಇವರು ಮಠದ ಜಾಗವನ್ನ ಖಾಲಿ ಮಾಡ್ಕೊಂಡು ಹೋದ್ರ ಅನ್ನೋ ಒಂದು ಅನುಮಾನಗಳು ಕೂಡ ಕಾಡ್ತಿರುವಂಥದ್ದು ರಜನಿ ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದ್ವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ